ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಪಲ್ಲೆ ಶಾನಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇರೋದು ನೋಡಿ. ಪಲ್ಲೆ ಶಾನಿಗೆ ಅಂತಾರೆ ಅದಕ್ಕೆ. ನನ್ನ ಮನೆಯಲ್ಲಿರುವಂಥ ಎಲ್ಲ ಥರದ ಕಾಳುಗಳನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಹಾಕಿ ಹಿಟ್ಟನ್ನು ಮಾಡಿಸ್ಕೊಂಬಂದಿದ್ದೀನಿ. ಈಗಾಗಲೇ ನೋಡಿ ಹಿಟ್ಟು ಮಾಡಿಸ್ಕೊಂಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿ ಮತ್ತು ಅಚ್ಚಕಾರದ ಪುಡಿಯನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಮನೆಯಲ್ಲಿ ಇರುವಂಥ ಮಸಾಲೆ ಪುಡಿ ಆಗಿರ್ಬೋದು, ಸಾಂಬಾರು ಪುಡಿ ನಾನು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೆನೆಸಿಟ್ಟ ಹುಣಸೆಹಣ್ಣಿನ ನೀರು, ಸ್ವಲ್ಪ ಹುಣಸೆಹಣ್ಣಿನ ನೀರು ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ನೀರನ್ನಷ್ಟೇ ಹಾಕ್ಕೊಳ್ಬೇಕು. ಇದಕ್ಕೆ ಒಂದು ಬಟ್ಟಲದಷ್ಟು ಹುಣಸೆಹಣ್ಣು ನೀರನ್ನು ನೆನೆ ಇಟ್ಕೊಳ್ಳಿ, ಚೆನ್ನಾಗಿ ಕಲಸ್ಕೊಳ್ಳಿ ಇದನ್ನು. ಸೊ ಸ್ವಲ್ಪ ನೀರನ್ನೇ ಹಾಕ್ಕೊತ ಕಲಸ್ಕೊತ ಹೋಗಿ ಮೈದಾ ಹಿಟ್ಟಿನ ಹದದಲ್ಲಿ ಇದು ಬರಬೇಕು. ಚೆನ್ನಾಗಿ ಕಲಸ್ಕೊತ ಹೋಗಿ ನೋಡಿ ಹಾಗೆ ಕಲಿಸ್ತಾ ಇದ್ದೀನಿ. ಮತ್ತು ನೀರನ್ನು ಹಾಕಿ ಕಲಸ್ಕೊತ ಇದ್ದೀನಿ. ನಾನೀಗ ನೋಡಿ ಹೇಗೆ ಹಿಟ್ಟು ಬರ್ತಾ ಇದೆ ಅಂತ. ಚೆನ್ನಾಗಿ ಕಲಸ್ಕೋಬೇಕು. ನಾನು ಇವಾಗ ಕಲಿಸ್ಕೊಂಡಿದ್ದೀನಿ ಹಿಟ್ಟು ಇಲ್ಲಿ ಈ ಥರ ಬಂದಿದೆ. ಇದನ್ನು ಫುಲ್ ನೈಟ್ ನೆನೆಗಿಡಬೇಕಿಲ್ಲ. ಬೆಳಗ್ಗೆ ಇದ್ದ ತಕ್ಷಣ ಇದನ್ನು ಒಂಚೂರು ಮತ್ತೆ ನಾದ್ಕೊಳ್ಳಿ. ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಹೋಗಿ ಇದು ನಂತರ ಇದನ್ನೊಂದು ಬಿಸಿಲಲ್ಲಿ ಇಟ್ಟುಕೊಂಡು ಬಿಸಿಲಲ್ಲಿ ಇದನ್ನು ಡೈರೆಕ್ಟಾಗಿ ಸಣ್ಣ ಸಣ್ಣ ಉಂಡೆ ಥರ ಮಾಡಾಕಿ ನೋಡಿ ಹಿಂಗೆ ಹಾಕ್ಬೇಕು. ಅದನ್ನು ನಾವು ಒನ್ ಡೇ ಫುಲ್ ಬಿಸಿಲಲ್ಲಿ ಬಿಡಬೇಕು. ಸಂಜೆ ಅಷ್ಟರಲ್ಲಿ ಈ ಥರ ಆಗಿರುತ್ತೆ ಅದು. ನೋಡಿ ಹೇಗಾಗಿದೆ ಅಂತ.